ಸರ್ಕಾರದ ಹಗರಣಗಳ ವಿರುದ್ಧ ಪಾದಯಾತ್ರೆ ನಡೆಸಿದರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಜನಾಂದೋಲನದ ಹೆಸರಿನಲ್ಲಿ ಭಂಡತನ ಪ್ರದರ್ಶಿಸುತ್ತಿದ್ದಾರೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಟೀಕಿಸಿದರು. ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೋಮವಾರ ಏರ್ಪಡಿಸಿದ್ದ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ್ದ ಅವರು ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅವರು ಸುರೇಶ್ ಮಾನ್ಯ ನಗರಾಭಿವೃದ್ಧಿ ಸಚಿವರು ಸುರೇಶ್ ಅವರು ಒಂದು ಫೈಲ್ ಇಟ್ಕೊಂಡು ಅದನ್ನು ಬಡದು ಹೇಳಿದ್ರು. ಏನಂತ, ನಿಮ್ಮದು ಇದ್ರಾಗೈತಿ ಆಗೋಣ, ನಿಮ್ಮದು ಇದ್ರಾಗೈತಿ, ನಿಮ್ಮ ಜಾತಕ ಇದ್ರಾಗೈತಿ ಅಂತೇಳಿ. ನಾವೇನಿದ್ವಿ, ನಮ್ದರಿರಲಿ ಯಾರ್ದಾರಿರಲಿ, ಒಟ್ಟು ಯಾರು ಆಗೋಣ ಮಾಡಿ ಅವ್ರು ಜೈಲಿಗೆ ಹೋಗ್ಬೇಕು. ಯಾರ ಪರಿಸ್ಥಿತಿ ಒಳಗಡೆ ಯಾವುದೇ ಇದಿಲ್ಲ, ರಾಜಿ ಇಲ್ಲ. ನೀವು ಚರ್ಚೆಗೆ ಅವಕಾಶ ಕೊಡಿ, ನಮ್ಮದು ಮಾಡೋಣ, ನಿಮ್ಮದು ಮಾತಾಡ್ರಿ ಅಂತೇಳಿ. ಅದಕ್ಕೆ ಅವ್ರು ಹಿಂದೆ ಏಟ್ ಹಾಕಿದ್ರು, ಚರ್ಚೆಗೆ ಅವಕಾಶ ಕೊಡಲಿಲ್ಲ. ನಾವು ಅವ್ರ ಹತ್ತಿರ ದಂಡಿ ಮಾಡಿದ್ವಿ. ಇನ್ನೂ ಸದನ ಒಂದು ದಿವಸ ಮುಂಚೆ ಇರೋದ್ರೊಳಗೆ ಅರ್ಜನ್ ಮಾಡಿದ್ರು. ಜೊತೆಗೆ ಪಾದಯಾತ್ರೆ ಇವತ್ತು ಮಾಡ್ತಾ ಇದ್ದೀವಿ. ಅವರು ಅದ್ರ ಮುಂಚೆ ಬಂಡತನದ ಕಾರ್ಯಕ್ರಮಗಳನ್ನು ಇವತ್ತು ಮಾಡೋಕ್ಕಿದ್ದಾರೆ ಅವ್ರು. ಏನು ಇಲ್ಲ, ಬಿ ಜೆ ಪಿ ರಾಗಣ ಇದು. ಈಗ ಹಿಂದೆ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷ ನಾಯಕ ಆಗಿತ್ತು. ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ವಿರೋಧ ಪಕ್ಷದ ನಾಯಕರು. ಅವ್ರ ಸದನದಾಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ಹೇಳಬೇಕಾಗಿತ್ತು, ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಹೋಗ್ಲಿ, ಅದು ಮಾಡಲಿಲ್ಲ. ಕಡೆಗೆ ಇವರು ಒಂದೂವರೆ ವರ್ಷ ಆಗಿದೆ ಈಗ ಬಂದು, ಈಗಾದ್ರೂ ತನಿಖೆ ಮಾಡಬೇಕಾಗಿತ್ತು. ಬಂದ ತಕ್ಷಣ ಏನು ಹೇಳಿದ್ರು, ಹಿಂದಿನ ಹಗರಣಗಳನ್ನ ಬಗ್ಗೆ ಚರ್ಚೆ ಮಾಡ್ತೀವಿ, ಹಗರಣ ಮುಕ್ತವಾಗಿರ್ತಕ್ಕಂಥ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದ್ರ ಬಗ್ಗೆನೂ ಕೂಡ ಎಲ್ಲೂ ಚಕಾರ ಇದೆ. ಇವತ್ತು ನಾವು ಅವರ ಹಗರಣ ಆಗ್ತಕ್ಕಂಥದ್ದನ್ನು ತೆಗೆದಂದರೆ ನೀವು ತಿಂದಿರಿ ನಾವು ತಿಂದೀವಿ ಅಂತಕ್ಕಂಥದ್ದು ಲೆಕ್ಕನೇ. ಇವ್ರಿಗೆ ಏನು ಅರ್ಥ ಇದು? ಸರ್ಕಾರ ಏನು ಮಾತು ಕೊಟ್ಟಿದೆ ಅದ್ರ ಪ್ರಕಾರ ನಡ್ಕೊಳ್ಬೇಕು. ನಮ್ದಾಗಿದ್ದು ನಾವು ತನಿಖೆ ಎದುರಿಸೋಕೆ ಸಿದ್ಧ ಇದೀವಿ, ಅದೇ ಪ್ರಶ್ನೆ ಇಲ್ಲ. ಈಗಾಗಲೇ ನಮ್ಮ ಒಬ್ಬ ಮಾಜಿ ಎಮ್ ಎಲ್ ಸಿನ ಅರೆಸ್ಟ್ ಮಾಡಿದ್ರು ಅವರು. ಎಸ್ ಐ ಟಿ ತನಿಖೆ ಮಾಡಿ, ಹಿಂದೆ ACB ಅಂತ ಮಾಡಿದ್ರು ಸಿದ್ದರಾಮಯ್ಯನವರು. ನಮ್ಗೆ ಏನು ಬೇಕಾಗ್ತದೆ ಅವ್ರು ACB ಕೊಟ್ಟು ಅದನ್ನ ಇದನ್ನ ತೊಗೊಳ್ತಾ ಇದ್ರು, ಕ್ಲೀನ್ ಚೀಟ್ ತೊಗೊಳ್ತಾ ಇದ್ರು. ಇವತ್ತು SIT ಮಾಡಿದ್ರು, ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ನಮ್ಮ ಪ್ರಕಾರ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅದು. ಅವ್ರು ತಮ್ಗೆ ಹೆಂಗೆ ಬೇಕಂಗೆ ಮಾಡ್ತಾರೆ, ಅದಕ್ಕೆ ಆ ರೀತಿ ಆಗಲ್ಲ. ನಾವು ಕೇಳ್ತಕ್ಕಂಥದಕ್ಕೆ CBI ಕೊಡ್ರಿ ಅಂತೇಳಿ, ಎದಕ್ಕೆ CBI ಹೇಳ್ತೀರಿ ಅಂದರು. ಮತ್ತು ಹಿಂದೆ ಇವರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಯಿಂದ, ಎಲ್ಲೇ ಬೆಂಗಳೂರಿಂದ ಬಳ್ಳಾರಿಗೆ, ಎದಕ್ಕೆ ಮಾಡಿದ್ರು? CBI ಕೊಡ ಅಂತ ಮಾಡಿದ್ರು ಇವರು. ಅಲ್ಲಿ ತನಿಖೆನ CBI ಕೊಡ್ರಿ ಅಂತಲೇ ಅದು ಕೂಡ ಒಂದು ಇದನ್ನ ಇಟ್ಕೊಂಡಿದ್ರು ಅವರು. ಮತ್ತು ಅವತ್ತೇ ಹಾಕ್ಬೇಕಿತ್ತು, ಇವತ್ತು